ಯಳಂದೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಪ್ರತಿಮೆಗೆ ಕಂದಹಳ್ಳಿ ಗ್ರಾಮದ ನಾಯಕ ಸಮುದಾಯದ ಮುಖಂಡರು ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಿಸಿದರು. ಮುಖಂಡರು ಆದ ಕಂದಹಳ್ಳಿ ಮಹೇಶ್ ಕುಮಾರ್ ಮಾತನಾಡಿ, ಅಂಬೇಡ್ಕರ್ ಅವರ ತತ್ವ ಆದರ್ಶವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಎಸ್ಸಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಸಮುದಾಯದ ಏಳಿಗೆಗೆ ದುಡಿಯಬೇಕು ಅಂತ ಹೇಳಿದರು. ಇನ್ನು ಕುಮಾರ್ ಅವರು ಮಾತನಾಡಿ, ಮೊದಲ ಪ್ರಾಶಸ್ತ್ಯ ನೀಡುವ ಮೂಲಕ ಅಂಬೇಡ್ಕರ್ ಅವರ ಆಶಯವನ್ನ ಈಡೇರಿಸಬೇಕು ಅಂತ ತಿಳಿಸಿದರು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯಲ್ಲಿ ಕಂದಹಳ್ಳಿ ಮಹೇಶ್ ಕುಮಾರ್ ಅರಸು, ಯಜಮಾನರು ಪುಟ್ಟಸ್ವಾಮಿ ನಾಯಕ್, ಶಿವಣ್ಣ ಸ್ವಾಮಿ, ನಂಜುನಾಯಕ್, ಹೋಟೆಲ್ ನಾಗಣ್ಣ ನಾಯಕ, ದೊರೆಸ್ವಾಮಿ, ನಂಜುಂಡ ಸ್ವಾಮಿ, ಶ್ರೀನಿವಾಸ ನಾಯಕ್, ಕುಮಾರ್ ಶಿವು, ನಂಜುಂಡ ನಾಯಕ, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು, ಮಂಜುನಾಥ ಕಾರ್ಯದರ್ಶಿ ಅಮ್ಮನಪುರ ಮಹೇಶ್, ಮಾಂಬಳ್ಳಿ ರಾಮಣ್ಣ, ಮದ್ದೂರು ಚಕ್ರವರ್ತಿ, ಶಿಕ್ಷಕ ನಂಜುಂಡ ಸ್ವಾಮಿ ಹಾಗೂ ಕಂದಹಕಳ್ಳಿ ನಾಯಕ ಸಮುದಾಯದ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಗುಳಿಪುರ ಅನಿಲ್ ಕುಮಾರ್, ಟಿವಿ 11 ಕನ್ನಡ, ಚಾಮರಾಜನಗರ. ನಡೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ಕಂದಳಿ ಗ್ರಾಮದ ನಾಯಕ ಜನಾಂಗಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಶಾಸಕರ ವತಿಯಿಂದ ಆಹ್ವಾನ ಬಂದಿತ್ತು. ಅನಿವಾರ್ಯ ಕಾರಣಗಳಿಂದ ಆ ದಿನ ನಾವು ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಆಗ್ತಿರಲಿಲ್ಲ. ಆ ದಿನ ಅಂಬೇಡ್ಕರ್ ಅವರಿಗೆ ಅನ್ನ ಪುತ್ಥಳಿಗೆ ಇವತ್ತು ಪುಷ್ಪಾರ್ಚನೆಯನ್ನು ಮಾಡಿ ಅವರಿಗೆ ನಮನ ಸಲ್ಲಿಸುವ ದೃಷ್ಟಿಯಿಂದ ಕಂದಳಿ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು, ಕುಲಸ್ಥರು ಮತ್ತು ಯುವಕ ಮಿತ್ರರು ಎಲ್ಲರೂ ಸೇರಿ ನಮನವನ್ನು ಸಲ್ಲಿಸೋಕೆ ಬರ್ತಿದ್ದೀವಿ. ಇಲ್ಲಿ ಆಹಾರ ಹಾಕಿ ಸ್ವೀಟ್ ತಿಂದು ಹೋಗೋದಂಥದ್ದು ಇಂಪಾರ್ಟೆಂಟ್ ಅಲ್ಲ. ಅಂಬೇಡ್ಕರ್ ಆಶಯಗಳನ್ನ ರೂಢಿಸ್ಕೋಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅಂಬೇಡ್ಕರ್ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆದು ಉನ್ನತ ಹುದ್ದೆಗಳಿಗೆ ಹೋಗಿ ಅಂಬೇಡ್ಕರ್ ಆಶಯಗಳನ್ನ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಕಂದಳ್ಳಿ ಗ್ರಾಮದಿಂದ ನಾಯಕ ಜನಾಂಗದ ಯಜಮಾನರು ಮತ್ತು ಕುಲಸ್ಥರು ಮತ್ತು ಯುವಕರು ಮತ್ತು ವಾಲ್ಮೀಕಿ ಸಂಘದ ಯುವಕರು ಎಲ್ಲ ಕೂಡ ಬಂದು ಬಾಬಾ ಸಾಹೇಬರ ಅಂಬೇಡ್ಕರ್ ಪುತ್ಥಳಿಗೆ ನಮನ ಸಲ್ಲಿಸಿ ಅವರ ಅಣ್ಣ ಅವರು ಹೇಳ್ದಂಗೆ ಅವರ ಆಶಯಗಳನ್ನು ಪೂರೈಸಬೇಕು. ಅವ್ರು ಹೇಳಿದ್ದು ಶಿಕ್ಷಣ, ಹೋರಾಟ, ಸಂಘಟನೆ, ಇದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಯಾವಾಗಲೂ ಒಗ್ಗಟ್ಟಿನಿಂದ ಹೋರಾಟ ಮಾಡದೇ ಇದ್ದರೆ ಅಂಬೇಡ್ಕರ್ ಆಸೆಯನ್ನು ಪೂರೈಸೋದು ಯಾವುದೇ ಇದಿಲ್ಲ, ಖಂಡಿತ ಈಡೇರಿಸ್ಬೋದು. ಒಗ್ಗಟ್ಟಿರಬೇಕು, ಬಲ ಇರ್ತದೆ, ಒಗ್ಗಟ್ಟಲ್ಲಿ ಬಲ ಇರ್ತದೆ, ಸಂಘಟನೆ ಇರಬೇಕು. ಜೊತೆಗೆ ಶಿಕ್ಷಣದಲ್ಲಿ ಮಕ್ಕಳು ಉನ್ನತ ಹುದ್ದೆಗೆ ಏರಿದ್ರೆ ಇನ್ನೂ ಅವರ ಆಶಯಗಳನ್ನು ಪೂರೈಸಲು ಯಾವುದೇ ಸಂಶಯವಿಲ್ಲ. ಈ ಸಂದರ್ಭದಲ್ಲಿ ನಾವು ಗ್ರಾಮದಿಂದ ಬಂದು ಪುಷ್ಪಾರ್ಚನೆ ಮೂಲಕ ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸುತ್ತೇವೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಮಗೆ